ಯಾರಾದರೂ ನೀರು ತಗೊಂಡ್ಬಾ ನೀ ಪ್ಲೀಸ್ ಪುಟಾ ನಥಿಂಗ್ ವಿಲ್ ಹ್ಯಾಪನ್ ಎಲ್ಲ ಸರಿ ಹೋಗುತ್ತೆ ಆದಿ ಹುಷಾರಾಗ್ತಾನೆ ಡೋಂಟ್ ವರಿ ಪುಟು ಇಲ್ಲೋಡ ಟೈಮ್ ಆಗಿರಬೇಕಮ್ಮ ಅನ್ವಿತಾ ಇದು ಒಳ್ಳೆ ಹಾಸ್ಪಿಟಲ್ ಕಣಮ್ಮ ಆದಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಕಣಮ್ಮ ಯಾಕೆ ಹೆದರ್ಕೊಳ್ತೀಯಾ ನಾವೆಲ್ಲ ಇಲ್ವಾ ನಿಮ್ಮ ಜೊತೆಗೆ ಆದಷ್ಟು ತಾಳ್ಮೆಯಿಂದ ಇರು ಡಾಕ್ಟರ್ ನೋಡ್ತಾ ಇದ್ದರು ತಾನೆ ಏನು ಆಗಲ್ಲ ನಾನು ಆದಿ ನೋಡಬೇಕು ಆದಿ ರಮಣ್ ಇಮಿಡಿಯೇಟ್ ಆಗಿ ಒಂದು ಸರ್ಜರಿ ಆಗಬೇಕು ಮೈನರ್ ಸರ್ಜರಿ ಬಟ್ ಇನ್ನು ಪ್ರಜ್ಞೆ ಬಂದಿಲ್ಲ ಒಂದು 4-5 ಗಂಟೆ ಆಗಬಹುದು ಪ್ಲೀಸ್ ಕೋಆಪರೇಟ್ ಅಮ್ಮ ನಿಂತ್ಕೋ ಎಲ್ಲಿ ಹೋಗ್ತಿದ್ದೀಯಾ ನಾನು ನನ್ನ ಮಗನ ನೋಡಬೇಕು ಅವನು ನೋಡೋ ತನಕ ನನಗೆ ಸಮಾಧಾನ ಇಲ್ಲ ನಿಂತ್ಕೋ ನಳಿನಿ ಡಾಕ್ಟರ್ ಹೇಳಿದ್ ಕೇಳಿಲ್ವಾ ಅವನು ಆಪರೇಷನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಬೇಕಾದ್ರೆ ನಾವು ನೋಡಬಹುದು ಈಗ ನೀನು ಹೋಗೋದು ಬೇಡ ಒಂದ್ಸಲ ಆದಿ ನೋಡಬೇಕು ರೀ ಬೆಳಗ್ಗೆ ಆಫೀಸಿಗೆ ಹೋಗ್ತಾ ಫೋನ್ ಮಾಡಿದ್ದ ಅಮ್ಮ ಮನೆಗೆ ಬರ್ತೀನಿ ನಿನ್ನ ನೋಡಬೇಕು ಅಂತಿದ್ದ ಆದ್ರೆ ಈಗ ನನ್ನ ಮಗ ಅದೇ ಯಾಕೋ ಹೀಗೆ ಮಾಡ್ಕೊಂಡ್ಬಿಟ್ಟೆ ನಿಮ್ಮ ಅಮ್ಮ ಇದ್ದಾಳೆ ಅನ್ನೋದನ್ನ ಮರ್ತುಬಿಟ್ಟಿದ್ಯಾ ಮನೆಗೆ ಮಗ ವಾಪಸ್ ಬರ್ತಾನೆ ಅಂತ ಕಾಯ್ತಿದ್ದೆ ನನಗೆ ನೀನು ಹೀಗೆ ಮಾಡಿದ್ರೆ ಟ್ರೀಟ್ಮೆಂಟ್ಗೆ ತೊಂದರೆ ಆಗೋದಿಲ್ವಾ ನೋಡು ನಾವೀಗ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೀನು ನಿನ್ನ ಗಣೇಶನ ಪ್ರಾರ್ಥನೆ ಮಾಡ್ಕೋ ಅವನು ನಮ್ಮ ಮಗನ್ನ ಕಿತ್ಕೊಳ್ಳಲ್ಲ ಎಕ್ಸ್ಕ್ಯೂಸ್ ಮೀ ನೀವು ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡಿ ವಿ ವಿಲ್ ಡೂ ಅವರ್ ಬೆಸ್ಟ್ ಬೇಡ ಅನ್ನಬಾರದು ಪುಟ ಆಪರೇಷನ್ ಆಗೋವರೆಗೂ ನಾವೆಲ್ಲ ಕಾಯಲೇಬೇಕಾಗುತ್ತೆ ನಮಗೆ ಯಾರಿಗೂ ಊಟ ಮಾಡೋ ಮನಸ್ಸಿಲ್ಲ ಕೊನೆ ಪಕ್ಷ ಇದನ್ನಾದರೂ ತಿನ್ನಮ್ಮ ಇಲ್ಲ ಅಂತಂದ್ರೆ ತಲೆ ಸುತ್ತು ಬಂದ್ಬಿಡುತ್ತೆ ಪರವಾಗಿಲ್ಲ ಮಾವ ಆಪರೇಷನ್ ಆಗೋವರೆಗೂ ಕಾಯ್ತೀನಿ ನನಗೆ ಏನು ಬೇಡ ಆಪರೇಷನ್ ಆಗೋಕೆ ಎಷ್ಟು ಹೊತ್ತಾಗುತ್ತೋ ಏನೋ ಇನ್ನೊಂದು ಸ್ವಲ್ಪ ತಗೋ ಪುಟ ಪ್ಲೀಸ್ ಬೇಡ ಅಣ್ಣ ಆದಿನ ನೋಡೋವರೆಗೂ ನನಗೆ ಏನು ಬೇಡ ರಾಧಾ ನೀವು ಏನು ತಿಂದಿಲ್ಲ ಸೊಪ್ಪು ತೋಳಿ ನನಗೂ ಬೇಡ ರಮಣ್ ಯಾಕೆ ಹೀಗೆಲ್ಲ ಹಠ ಮಾಡ್ತೀರಾ ಊಟ ಬಿಡೋದ್ರಿಂದ ಏನೂ ಆಗಲ್ಲ ಆದಿ ಇಸ್ ಬೀಂಗ್ ಆಪರೇಟೆಡ್ ಅವನು ಹುಷಾರಾಗ್ತಾನೆ ಹಿಲ್ ಬಿ ಫೈನ್ ಅತ್ತೆ ನೀವು ತೋಳಿ ನೀವು ತೋಳ್ರೆ ಎಲ್ಲರೂ ತೊಗೊಂತಾರೆ ಬೇಡಪ್ಪ ಈಗ ಗಂಟಲಲ್ಲಿ ಇಳಿಯುತ್ತೆ ಹೇಳು ನನಗೆ ಅನ್ನ ನೀರು ಏನೂ ಬೇಡ ನನ್ನ ಮಗ ಜೀವಂತವ ಬಂದರೆ ಅಷ್ಟೇ ಸಾಕು ಬಲವಂತ ಮಾಡಬೇಡ ಯಾರಿಗೂ ತಿನ್ನೋ ಮನಸ್ಸಿಲ್ಲ ಸರ್ಸಕ್ಕ ಭಾವ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬರಲಿ ಆಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಈಗ ಸಮಾಧಾನ ಆಯ್ತಾ ನಿಮಗೆ ಅಣ್ಣ ತಂಗಿ ಇಬ್ಬರಿಗೂ ಹಾಲು ಕುಡಿದ್ರೆ ಸಂತೋಷ ಆಗಿರ್ಬೇಕಲ್ಲ ಅದು ಯಾವ ಕೆಟ್ಟ ಮುಹೂರ್ತದಲ್ಲಿ ಆದಿ ಈ ಅನಿಷ್ಟ ತಾಳಿ ಕಟ್ಟಿದ್ನೋ ಏನೋ ಆಗ್ಲಿಂದ ನಮ್ಮ ಜೀವನ ಬರೀ ಗೋಳೆ ಆಗೋಯ್ತು ಅವನ್ನ ಮನೆ ಬಿಡಿಸಿದ್ಲು ಅಪ್ಪ ಅಮ್ಮನ ಮರ್ತು ಹಾಗೆ ಮಾಡಿದ್ಲು ತನ್ನ ಮನೆಗೆ ಕರ್ಕೊಂಡೋಗಿ ಅವಮಾನದ ಮೇಲೆ ಅವಮಾನ ಮಾಡಿದ್ಲು ಈಗ ಅವನ ಜೀವನ ನುಂಗ್ತಾ ಇದ್ದಾಳೆ
ಚಿಕ್ಕಮ್ಮ ಗಲಾಟೆ ಮಾಡಬೇಡಿ ಪ್ಲೀಸ್. ನಾನು ಗಲಾಟೆ ಮಾಡ್ತಿಲ್ಲ ಕಣೆ, ಇವ್ರು ಮಾಡಿರೋ ಕರ್ಮನ ಹೇಳ್ತಾ ಇದ್ದೀನಿ. ಅಲ್ಲ, ಇಷ್ಟು ದಿವಸ ಇವ್ರು ಮಾಡಿದ್ದೆಲ್ಲ ಸರಿ ಅಂತ ನೋಡ್ಕೊಂಡು ಸುಮ್ಮನೆ ಇದ್ದಾನೆ, ಅದಕ್ಕೆ ಏನು ಸಿಕ್ತು ನಮಗೆ? ಇದೆ ಇದೆ ಸಿಕ್ಕಿದ್ದು. ಇಷ್ಟಾದ್ಮೇಲೆ ಸುಮ್ಮನೆ ಇರಬೇಕಾ? ಸ್ವಲ್ಪನಾದರೂ ಪಾಪ ಪುಣ್ಯ ಇದೆ ಇವ್ರಿಗೆ. ಹೌದು, ನಮ್ಮ ಮಕ್ಕಳ ಅದೃಷ್ಟ ಸರಿ ಇರಲಿಲ್ಲ, ಅದಕ್ಕೆ ನಿಮ್ಮ ಮಕ್ಕಳನ್ನ ಕಟ್ಕೊಂಡ್ರು. ರಾಧಾ ನಮ್ಮ ಮನೆ ಸೊಸೆಯಾಗಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಒಂದಲ್ಲ ಒಂದು ರಗಳೆ ಆಗ್ತಾನೆ ಇದೆ. ಇವಳ ಹೊಣೆ ಬರನೇ ಸರಿ ಇಲ್ಲ. ಹೇಮಾ ಮಾವ ಪ್ಲೀಸ್ ಸ್ಟಾಪ್ ಇಟ್. ಐ ಬೆಗ್ ಯು ಆಲ್, ಯಾರು ಯಾರ ಬಗ್ಗೆನೂ ಮಾತಾಡಬೇಡಿ, ಸುಮ್ಮನೆ ನಿಮ್ಮ ಪಾಡಿಗೆ ಇದ್ಬಿಡಿ. ನಾನು ಕೈ ಮುಗ್ ಕೇಳ್ಕೊಂತೀನಿ, ಈ ಜಗಳ ಇಲ್ಲಿಗೆ ನಿಲ್ಸಿ. ಅಲ್ಲ ರಮಣ್, ಹೇಗೆಲ್ಲ ಮಾತಾಡ್ತಾ ಮೈಯಲ್ಲ ಉಳಿಯಲ್ವಾ? ಎನಫ್. ಒಂದೇ ಸಲ ಸಾಯಿಸ್ಬೇಕು ಅಂತಿದ್ಯಾ? ನನಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ನಿನ್ನ ಫೋನ್ ನೋಡು, ಎಷ್ಟು ಮಿಸ್ ಕಾಲ್ ಇದೆ. ಯಾಕೆ ಫೋನ್ ರಿಸೀವ್ ಮಾಡಿಲ್ಲ? ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಏನೋ ಎಮರ್ಜೆನ್ಸಿ ಇತ್ತು, ನಾನು ಬ್ಯುಸಿ ಇದ್ದೆ ಅಂತ ಅರ್ಥ. ನೀನು ಯಾಕೆ ಯಾವಾಗಲೂ ನನಗೆ ರಾಂಗ್ ಟೈಮಲ್ಲೇ ಫೋನ್ ಮಾಡ್ತೀಯಾ? ಇದು ನಿನಗೆ ರಾಂಗ್ ಟೈಮ್ ಅಲ್ಲ, ಬ್ಯಾಡ್ ಟೈಮ್. ನಾನು ನಿನ್ನನ್ನು ಸೇವ್ ಮಾಡೋಕೆ ಕಾಲ್ ಮಾಡಿದ್ದು, ಕತೆ ಹೇಳೋಕ್ಕಲ್ಲ. ಆದಿ ಅನ್ವಿತನ್ಗೆ ಫೋನ್ ಮಾಡಿದ್ದ, ಆ ರೌಡಿಗಳನ್ನು ನೋಡಿದೆ, ಫಾಲೋ ಮಾಡ್ತಿದ್ದೀನಿ ಅಂದ. ಅವನಿಗೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಯ್ತು ಅಥವಾ ನೀನೇ ಏನಾದರೂ? ಇಷ್ಟೆಲ್ಲ ಆಗಿರೋದು ನನ್ನಿಂದನೇ ಅಣ್ಣ. ಜಗಳ ಆಗಿರೋದಕ್ಕೂ ನಾನೇ ರೀಸನ್, ಆದಿಗೆ ಹೀಗಾಗಿರೋದಕ್ಕೂ ನಾನೇ ಕಾರಣ. ಆದಿಗೆ ಏನಾದರೂ ಆಗುತ್ತೆ ಅಂತ ತುಂಬ ಭಯ ಆಗ್ತಾ ಇದೆ ಅಣ್ಣ. ಡೋಂಟ್ ಕ್ರೈ ಪುಟ್ಟ, ಆದಿ ಹುಷಾರಾಗ್ತಾನೆ. ಆದಿಗೆ ಏನಾದರೂ ಆದರೆ ನಾನು ಸತ್ತೋಗ್ಬಿಡ್ತೀನಿ ಅಣ್ಣ. Don't talk rubbish, Puta. ನಾನು ಹೇಳ್ತಾ ಇಲ್ವಾ, ಆದಿ ವಿಲ್ ಬಿ ಫೈನ್. ರಮಣ್, ಆದಿ ಹೇಗಿದ್ದಾನೆ? ಹುಷಾರಾಗಿದ್ದಾನ? ಅವನಿಗೆ ಪ್ರಜ್ಞೆ ಬಂತ? ಡಾಕ್ಟರ್ ಏನು ಹೇಳಿದ್ರು? ಆಪರೇಷನ್ ನಡೀತಾ ಇದೆ ಅದೇ, ಅದು ಮುಕ್ಕೊಳ್ಳಿ, ಡಾಕ್ಟರ್ ಹತ್ರ ಮಾತಾಡ್ತೀನಿ. ಅನ್ವಿತಾ ಹೇಳಿದ್ರು ಆ ರೌಡಿಗಳ ಹಿಂದೆ ಹೋಗ್ಬೇಡ, ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅವನು ಅವ್ನ ಮಾತೇ ಕೇಳಿಲ್ಲ, ಕೇಳಿರ್ತಿದ್ರೆ ಹೀಗೆ ಆಗ್ತಾನೆ ಇರಲಿಲ್ಲ. ಛೇ, ಇಲ್ಲ ದೀಪು, ಆದಿ ನಾನು ಅನುಮಾನದಿಂದ ನೋಡಿದೆ. ಅವ್ನು ಡ್ರಿಂಕ್ ಮಾಡ್ದ ಅಂತ ಬೈದೆ, ಅವ್ನು ನನ್ನ ಕನ್ವಿನ್ಸ್ ಮಾಡಬೇಕು ಅಂದ್ಕೊಂಡ. ನನ್ನಿಂದನೇ ಅವ್ನಿಗೆ ಹೀಗೆಲ್ಲ ಆಗಿರೋದು. ಆಕ್ಸಿಡೆಂಟ್ ಹೇಗಾಯ್ತಂತೆ? ಅವ್ನು ಆಫೀಸಲ್ಲಿ ಇರಲಿಲ್ವಾ? ಎಲ್ಲಿಗೆ ಹೋಗಿದ್ದ? ಏನಾಯ್ತು ಅಂತ ಸರಿಯಾಗಿ ಗೊತ್ತಿಲ್ಲ ಅತ್ತೆ. ಅವ್ನ ಹೆಸರು ಆದಮೇಲೆ ಡೀಟೇಲ್ಸ್ ತಗೋಬೇಕು. ಹೌದು, ನೀನೆಲ್ಲಿಗೆ ಹೋಗಿದ್ದೆ? ರೂಮಲ್ಲಿ ಇದೆಯಾ ಅಂತ ಅನ್ಕೊಂಡೆ. ರೂಮಲ್ಲೂ ಇರಲಿಲ್ಲ, ದೀಪನೂ ಕಾಣಿಸ್ಲಿಲ್ಲ. ನಿನಗೆ ಹೇಗೆ ಗೊತ್ತಾಯ್ತು ಆಕ್ಸಿಡೆಂಟ್ ಆಗಿರೋ ವಿಷಯ? ನಾನು ನಿನಗೆ ಕಾಲ್ ಮಾಡಿದೆ, ನೀನು ರಿಸೀವೇ ಮಾಡಲಿಲ್ಲ. ನಾನು ಕೂಡ ಫೋನ್ ಮಾಡಿದ್ದೆ ಅದೆ, ನಿಮ್ಮ ಫೋನ್ ರಿಂಗ್ ಆಗ್ತಾನೆ ಇತ್ತು, ನೀವು ಪಿಕ್ ಮಾಡಲೇ ಇಲ್ಲ. ಇನ್ಫ್ಯಾಕ್ಟ್ ನಾನು ಆಫೀಸಿಗೆ ಕೂಡ ಫೋನ್ ಮಾಡಿದ್ದೆ, ನೀವು ಅಲ್ಲಿರಲೇ ಇಲ್ಲ. ಎಲ್ಲಿ ಹೋಗಿದ್ರಿ ಅತ್ತೆ? ನಿಮ್ಗೆ ಯಾರು ಹೇಳಿದ್ರು ಈ ವಿಷಯನ? ದೀಪು, ಆಸ್ಪತ್ರೆಗೆ ಬರೋಕೆ ಮುಂಚೆ ನೀನು ಹುಡುಕ್ದೆ, ರೂಮಲ್ಲಿ ನೀನು ಕಾಣಿಸ್ಲಿಲ್ಲ. ನೀನು ಎಲ್ಲಿಗೆ ಹೋಗಿದ್ದೆ? ಇವಳು ಬಾಯಿಗೆ ಸಿಕ್ಕಿದ್ರೆ ಮುಗ್ದೋಯ್ತು ಕತೆ. ಇಲ್ಲ ಅತ್ತೆ, ಅದು ಮಾಮ್ ಆದಿಗೆ ಫೋನ್ ಮಾಡಿದ್ಲು, ಆದಿ ಫೋನ್ ರಿಸೀವ್ ಮಾಡಿಲ್ಲ. ನಾನು ಬ್ಯಾಂಕ್ ಹೋಗಬೇಕಿತ್ತು, ಸೊ ಆನ್ ದ ವೇ ಮಾಮ್ ಜೊತೆ ಹೋಗೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಶೇಖರ್ ಫೋನ್ ಮಾಡಿ ಆಕ್ಸಿಡೆಂಟ್ ವಿಷಯ ಹೇಳಿದ್ರು, ಡೈರೆಕ್ಟ್ ಹಾಸ್ಪಿಟಲ್ ಬಂದ್ವಿ. ಯಾ ಕರೆಕ್ಟ್, ನೀವು ಕಾಲ್ ಆನ್ಸರ್ ಮಾಡಿಲ್ವಲ್ಲ, ಸೊ ನಾನು ಶೇಖರಿಗೆ ಹೇಳಿದ್ದೆ ಅತ್ತೆ ಏನಾರು ಕಾಲ್ ಮಾಡಿದ್ರೆ ಇನ್ಫಾರ್ಮ್ ಮಾಡು ಅಂತ. ಏಟಾಗಿದೆಯಾ ಅಂತ? ಫ್ರ್ಯಾಕ್ಚರ್ ಏನಾದ್ರು ಆಗಿದೆಯಾ?
ತನಗೆ ಸ್ವಲ್ಪ ಪೆಟ್ಟಾಗಿದೆ ಅತ್ತೆ. ಕೈಕಾಲ ಮೇಲೆ ಬ್ರೂಸಸ್ ಸ್ಕ್ರಾಚಸ್ ಆಗಿದೆ. ರಮಣ, ಅವತ್ತು ಗಲಾಟೆ ಆಯಿತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಏನಾಯಿತು? ಆಯ್ಸೈ ಸರಿ ಇಲ್ಲಮ್ಮ, ಅವ್ನು ತುಂಬ ಸ್ಲೋ. ನಾಲ್ಕೈದು ಸರಿ ವಿಚಾರಿಸಿದೆ, ಅವರು ಇಲ್ಲಿಯವ್ರು ಅಲ್ವಂತೆ, ಆಂಧ್ರದವ್ರಂತೆ. ಸರ್ಚ್ ಮಾಡ್ತಾ ಇದ್ದೀವಿ, ಎಲ್ಲ ಸ್ಟೇಷನ್ಸಿಗೂ ಫೋಟೋಸ್ ಕಳಿಸಿದ್ವಿ ಅಂತ ಹೇಳಿದ್ರು. ಪೊಲೀಸ್ನವ್ರಿಗೆ ಸಿಗದೇ ಇರೋನು ಆದಿಗೆ ಸಿಗ್ತಾನ? ಅವ್ರು ಯಾರೋ ಬೇರೆಯವ್ರು ಆಗಿರ್ಬೇಕು. ಅವ್ರು ಯಾರೇ ಆಗಿರ್ಲಿ, ನಾನು ಸುಮ್ಮನೆ ಬಿಡಲ್ಲ ಅತ್ತೆ. ಅವ್ರು ಎಂಥವ್ರು ಏನೋ, ಅದೇ ಸೈಡಲ್ಲಿ ಇನ್ನಷ್ಟು ತೊಂದರೆ ಕೊಟ್ರೆ ನಾವು ಹೆದರಿದ್ರೆ ಪ್ರಾಬ್ಲಮ್ ಮಾಡ್ತಾರತ್ತೆ. ನಾವು ಹೆದರಬಾರ್ದು. ಸೀತಾರ, ನೀನ್ಯಾಕೆ ಟೆನ್ಷನ್ ತಗೊಳ್ತೀಯ? ರಮಣ್ ಹೇಳೋದು ಸರಿನೇ ಇದೆ, ರಮಣ್ ಪೊಲೀಸ್ ಕಮಿಷನರು ಫ್ರೆಂಡ್ಸು. ಇದರಿಂದ ಯಾರು ಕೈವಾಡ ಇದೆ ಅನ್ನೋದನ್ನ ಪತ್ತೆ ಹಚ್ತಾರೆ. ಇದು ಒಳ್ಳೆಯದೇ ತಾನೇ? ರೌಡಿಗಳು ಅರೆಸ್ಟ್ ಆಗೋದು ಮುಖ್ಯ ಅಲ್ಲ ದಿನಕರ್. ಆದಿ ಅನ್ವಿತನ್ ಗಂಡ, ಈ ಮನೆ ಅಳಿಯ, ಅವನು ಸೇಫ್ ಆಗಿರೋದು ಮುಖ್ಯ. ಒಂದು ದಿನವೂ ಪೂಜೆ ತಪ್ಪಿಸ್ಲಿಲ್ಲ, ಭಜನೆ ಬಿಡಲಿಲ್ಲ. ಆದರೂ ಯಾಕೆ ಹೀಗೆ ಮಾಡಿದೆ? ನಮ್ಮ ಭವಿಷ್ಯ ಅವನು, ಅವನನ್ನು ಕಳ್ಕೊಂಡ್ಮೇಲೆ ನಮಗೇನು ಭವಿಷ್ಯ ಇದೆ? ಈ ಕಷ್ಟದ ಮೇಲೆ ಕಷ್ಟ ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಿದ್ಯಾ ಗಣೇಶ? ನೀನೇ ನನ್ನ ಕೈ ಬಿಟ್ಟರೆ ನಂಗಿಂದ ಯಾರ ಗತಿ ಹೇಳು? ನನ್ನ ಜೀವ ತಗೋ, ನನ್ನ ಆಯಸ್ಸು ತಗೋ. ಆದರೆ ನನ್ನ ಮಗನಿಗೆ ಮಾತ್ರ ಏನು ಮಾಡಬೇಡ, ಅವನನ್ನ ಹೇಗಾದರೂ ಮಾಡಿ ಬದುಕಿಸು ಗಣೇಶ. ಈಗ ಹತ್ತು ಹತ್ತು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋತೀರಾ ಅಷ್ಟೇ. ನೀವು ಇರೋ ಒಬ್ಬ ಮಗನಿಗೆ ಈಗಾದ್ಮೇಲೆ ನಾನು ಬದುಕಿದ್ರೇನು ಸತ್ತರೇನು? ಅಯ್ಯೋ, ಏನು ಮಾತು ಅಂತ ಆಡ್ತೀಯ ಹೇಳಿ, ಸ್ವಲ್ಪ ಬಾಯಿ ಮುಚ್ಚುತ್ತೆಯಾ? ಬಿಟ್ಟಿ, ನೀನು ನೀರು ತುಂಬ. ಸುಮ್ಮನಿರಿ, ಅಳ್ಬೇಡಿ, ಸುಮ್ಮನಿರಿ. ಎರಡು ತಿಂಗಳಿಂದ ಅವನ ಜೊತೆ ಮಾತಾಡಿಲ್ಲ, ಅವನ ಮುಖ ಕೂಡ ಸರಿಯಾಗಿ ನೋಡಲಿಲ್ಲ, ಒಂದು ತೂಟ ಕೂಡ ತಿನ್ನಿಸ್ಲಿಲ್ಲ. ಅವನು ಯಾವತ್ತೂ ಈ ರೀತಿ ನನ್ನನ್ನು ಬಿಟ್ಟಿದ್ದವನೇ ಅಲ್ಲ. ಈಗ ರಾಧ ಮನೆಗೆ ಬಂದ್ಲು, ಆದರೆ ನನ್ನ ಮಗ ಬರಲಿಲ್ಲ. ಅವನದು ಎಷ್ಟು ಸಂಕಟ ಅನುಭವಿಸ್ತಿದ್ದಾನೋ ಏನೋ, ನಾವು ಯಾರು ಅವನ ಕಷ್ಟನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಲ್ಬೇಡಿ, ಸುಮ್ಮನೆ ಇರಿ, ಅದು ನೀರು ತಗೊಳ್ಳಿ. ಆಪರೇಷನ್ ಮುಗಿದು ಐಸಿಯುಗೆ ಶಿಫ್ಟ್ ಮಾಡಿರ್ಬೋದು, ಒಳಗಡೆ ಬಿಟ್ಟರು ಬಿಡ್ಬೋದು. ಬನ್ನಿ ಹೋಗೋಣ. ಅನ್ವಿತಾ, ಬಾಮ್ಮ ಹೋಗೋಣ. ಮೋಮ್ ಹರೀಶ್, ಆದಿ ನಿನ್ನ ನೋಡಿಲ್ಲ ಅಲ್ವಾ? ಅವನು ನಿನ್ನ ನೋಡೋ ಮುಂಚೆನೇ ಆಕ್ಸಿಡೆಂಟ್ ಆಯ್ತಾ? ನೀನೆಲ್ಲಿದ್ದೆ, ಅವನೆಲ್ಲಿದ್ದ? ಅವನು ಆ ರೌಡಿಗಳನ್ನ ನೋಡ್ದ ಅಂದಮೇಲೆ ನಿನ್ನನ್ನು ನೋಡಿರ್ತಾನೆ. ಮೊಮ್ಮ ನಿನಗೆ ಗೊತ್ತಾಗಿಲ್ವಾ? ನೀನು ಅದನ್ನೇ ಥಿಂಕ್ ಮಾಡ್ತಾ ಇದೀಯ. ಅಕಸ್ಮಾತ್ ಆಗ ಅವನು ನಿನ್ನ ನೋಡಿದ್ರೆ? ಇಲ್ಲ, ಅವನು ನನ್ನ ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಅದನ್ನು ಕಾನ್ಫಿಡೆಂಟ್ ಆಗ ಹೇಳು. ನೀನು ಈ ಥರ ಭಯಪಟ್ಟರೆ ನನಗೆ ಟೆನ್ಷನ್ ಆಗುತ್ತೆ. ಇಲ್ಲ, ಅವನು ನನ್ನ ನೋಡಿರೋಕ್ಕೆ ಚಾನ್ಸೇ ಇಲ್ಲ.
ಅವನು ರಸ್ತೆ ಆ ಕಡೆ ಇದ್ದ, ನಾನು ರಸ್ತೆ ಈ ಕಡೆ ಮರದ ಹಿಂದೆ ಇದ್ದೆ. ಇನ್ನೇನು ಹೊಡಬೇಕು ಅನ್ನೋವಾಗ ನನ್ನ ಹುಡುಗರು ಅವನ ನೋಡಿದ್ರು. ಒಂದೇ ಒಂದು ಸೆಕೆಂಡಲ್ಲಿ ನಾನು ಸೇವ್ ಆದೆ. ಆ ರೌಡಿಗಳು ಸಿಕ್ಕಾಕೊಂಡ್ಬಿಟ್ರೆ ನಿಮ್ಮ ಕೇಸ್ ಕ್ಲೋಸ್ ಆದಾಗೆ. ಏನು ಆ ಕೆಲ್ಸಕ್ಕೆ ಬಾರದೆ ಇರೋನು ನನ್ನ ಕೇಸ್ ಕ್ಲೋಸ್ ಮಾಡ್ತಾನ? ಅಷ್ಟು ಸುಲಭನ ಅದು? ಕಂಡೀಷನ್ ಹೇಗಿದೆ ಕೇಳು, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಡಾಕ್ಟ್ರೆ, ನಮ್ಮ ಹುಡುಗ ಹೇಗಿದ್ದಾನೆ? ಅವನಿಗೆ ಎಚ್ಚರ ಆಯ್ತಾ? ಎಚ್ಚರ ಆಗೋದಕ್ಕೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗತ್ತೆ. ಆಪರೇಷನ್ ಚೆನ್ನಾಗಾಯ್ತು. ಹಣೆ ಮೇಲೆ ಒಂದು 3 ಇಂಚ್ ಗಾಯ ಆಗಿದೆ, ಅದು ಬೇಗ ವಾಸಿಯಾಗತ್ತೆ ಬಿಡಿ. ಬಟ್ ಈಸ್ ಔಟ್ ಆಫ್ ಡೇಂಜರ್, ಐ ಮೀನ್ ಪ್ರಾಣಕ್ಕೇನು ಅಪಾಯ ಇಲ್ವಲ್ಲ? ಇಲ್ಲ ಇಲ್ಲ, ಆ ರೀತಿ ಯಾವ ಭಯನೂ ಇಲ್ಲ. ಈಸ್ ಅಬ್ಸಲ್ಯೂಟ್ಲಿ ಫೈನ್. ಅವ್ರ ಲಕ್ ಚೆನ್ನಾಗಿದೆ, ಅವನ ಮೈಗೆ ಕೈಕಾಲಿಗೆ ಯಾವುದೇ ಫ್ರ್ಯಾಕ್ಚರ್ ಆಗಿಲ್ಲ. ಸೊ ನಥಿಂಗ್ ಟು ವರಿ. ಈಗ ನಾವು ಹೋಗಿ ನೋಡ್ಬೋದಾ? ಸ್ವಲ್ಪ ಹೊತ್ತು ವೈಟ್ ಮಾಡಿ. ಪೇಷಂಟ್ ಕಂಡೀಷನ್ ನೋಡಿ ICUಯಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ನಮ್ಮ ನರ್ಸ್ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ನಿಮ್ಮ ಮಗ ಸೇಫ್ ಆಗಿದ್ದಾನೆ, ನೀವೇನು ಭಯಪಡಬೇಡಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹೋಗಿ ನೋಡಿ, ಆದರೆ ತುಂಬ ಮಾತಾಡಿಸ್ಬೇಡಿ. ಯಾವ ರೀತಿಯಲ್ಲೂ ಪೇಷಂಟ್ ಮನಸ್ಸಿಗೆ ಒತ್ತಡ ಆಗಬಾರ್ದು. ಖಂಡಿತ ಡಾಕ್ಟರ್, ನಾವು ಒಂದ್ಸಲ ನೋಡಿ ಮಾತಾಡ್ಬಿಟ್ರೆ ನಮ್ಗೆ ಎಷ್ಟೋ ಸಮಾಧಾನ. ಅವನೇನಾದರೂ ನಿನ್ನ ಹೆಸರು ಹೇಳಿದ್ರೆ? ಅವನು ನನ್ನನ್ನು ನೋಡಿದಾನ? ಆಕ್ಸಿಡೆಂಟ್ ಆಗೋವಾಗ ರಸ್ತೆ ದಾಟ್ತಾ ಇದ್ದ. ನನ್ನನ್ನು ನೋಡಿರೋದಕ್ಕೆ ಚಾನ್ಸೇ ಇಲ್ಲ. 90% ಭಾಗ ಅವನು ನನ್ನನ್ನು ನೋಡಿರಲ್ಲ. ಆದರೆ ಅದಿ ಕಂಗಾಲಾಗ್ಬಿಟ್ಟಿದೆ ಕಣೋ. ಒಂದು ಕ್ಷಣ ನನ್ನ ಹೃದಯನೇ ನಿಂತೋಗಿತ್ತು. ನನಗೂ ಅಷ್ಟೇ ಆದಿ, ತುಂಬ ಬೇಜಾರಾಗಿತ್ತು. ನೀನು ಯಾಕೆ ನನ್ನ ಕಾಲ್ ರಿಸೀವ್ ಮಾಡಿಲ್ಲ? ಆ ರೌಡಿಗಳಿಂದ ಹೋಗ್ಬೇಡ ಅಂದ್ರೂ ಹೋದೆ ಅಲ್ವಾ? ಆದಿಗಿದು ಪುನರ್ಜನ್ಮ ಸಿಕ್ಕ ಹಾಗೆ. ಇವನ ನಾವು ಜೋಪಾನವಾಗಿ ನೋಡ್ಕೋಬೇಕು. ಆದಿ, ನೀನ್ ಯಾಕೆ ಆ ರೌಡಿಗಳಿಂದ ಹೋದೆ ನೋಡು? ನಾವ್ ಅಂತವರಿಂದ ದೂರ ಇರ್ಬೇಕು. ಈಗ ನೋಡು, ಅವರೆಲ್ಲ ಹಾಯ್ ಆಗಿದ್ದಾರೆ, ನೀನ್ ಅನುಭವಿಸ್ತಾ ಇದೆಯಾ ಅಲ್ಲಿ? ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು.
ಆದಿ, ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ. ಸದ್ಯದರಲ್ಲೇ ಆ ಕ್ರಿಮಿನಲ್ಸ್ನ ಅರೆಸ್ಟ್ ಮಾಡಿಸೋಣ. ಅವ್ರು ಯಾರು ಅಂತ ನೀನು ಗುರ್ತಿಡ್ತೀಯಾ? ಹಾಂ, ಅವ್ರನ್ನ ನೋಡಿದ್ದೀನಿ. ಅವ್ರ ಜೊತೆ ಏನಾದಿ